हेलो गाइस, वेलकम बैक टू फूडी फ्रेंड्स। इवत्तु नानु चिकन उर्वले दो रेसिपी तोरिस्तिद्देने। उर्वले दो रेसिपी निमगे तुंबा सिक्तदे नेट्टल्ली, आदरे ई रेसिपी निमगे अल्ली सिग्लिक्किल्ल। याकेंद्रे इदु ननगे नन्नोब्बरु फ्रेंड इद्दारे, अवरु कोट्टदु, नन्न तम्म अवरु कोट्टदु। ईग कोट्टदल्ल, 10 इयर्स ब्याके कोट्टिद्दारे ननगे। नानु ट्रै माड्तिद्देने मनेयल्लि ई रेसिपियन्नु निमगे सह शेर् माडुव अंत नानु इवत्तु इदन्नु माड्तिद्देने। ಇದನ್ನೊಮ್ಮೆ ಟ್ರೈ ಮಾಡಿ, ಒಳ್ಳೆ ಟೇಸ್ಟ್ ಬರ್ತದೆ. ನಿಮಗೆ ರೆಸ್ಟೋರೆಂಟಲ್ಲಿ ಹೇಗೆ ಸಿಗ್ತದೆ ಹಾಗೆಯೇ ಟೇಸ್ಟ್ ಬರ್ತದೆ. ಟ್ರೈ ಮಾಡಿ ನೋಡಿ, ಮತ್ತೆ ನನಗೆ ಕಮೆಂಟ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈಗ ನಮ್ಮ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಚಿಕನ್ ಉರುವಲ್, ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಉರುವಲ್. ಈಗ ಫಸ್ಟಿಗೆ ಅನಿಯನ್ಸನ್ನು ಚಾಪ್ ಮಾಡಿ ಅದನ್ನು ಫ್ರೈ ಮಾಡಿ, ಬ್ರೌನ್ ಆಗೋ ತನಕ ಫ್ರೈ ಮಾಡಿ. ನಾವು ಬಿರಿಯಾನಿಗೆಲ್ಲ ಹೇಗೆ ಮಾಡ್ತೀವಿ ಅಷ್ಟು ಹಾಕಬೇಕು. ಅದನ್ನು ತೆಗೆದಿಡಿರಿ. ನಂತರ ಇದಕ್ಕೆ ಕ್ಯಾಶು ಹಾಕಿ ಫ್ರೈ ಮಾಡಿ. ಮತ್ತು ಡ್ರೈ ಗ್ರೇಪ್ಸ್ ಅಂದರೆ ದ್ರಾಕ್ಷಿ, ಇದನ್ನು ಫ್ರೈ ಮಾಡಿ ಇಡಿರಿ. ರೆಡ್ ಚಿಲ್ಲೀಸನ್ನು ಬಾಯ್ಲ್ ಮಾಡಿ ಗ್ರೈಂಡ್ ಮಾಡಿ ಇಡಿರಿ. ಚಿಕನಿಗೆ 1 ಟೀಸ್ಪೂನ್ ಜೀರಿಗೆ ಪೌಡರ್, 1 ಟೀಸ್ಪೂನ್ ಕೊತ್ತಂಬರಿ ಪೌಡರ್, 2 ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಸ್ವಲ್ಪ ಅಂದರೆ ತುಂಬ ಸ್ವಲ್ಪ ಕಲ್ಲರ್. ಇದಕ್ಕೆ 6 ಟೀಸ್ಪೂನ್ ಕಾರ್ನ್ಫ್ಲವರ್, 1 ಮೊಟ್ಟೆ, ಮತ್ತು 1 ಲಿಂಬೆರಸ ಇದನ್ನು ಹಾಕಿ ಮಿಕ್ಸ್ ಮಾಡಿ 1-15 ಮಿನಿಟ್ಸ್ ಅದನ್ನು ಇಡಿ. ನಂತರ ಇದನ್ನು ಡೀಪ್ ಫ್ರೈ ಮಾಡಿದ ಚಿಕನನ್ನು ಡೀಪ್ ಫ್ರೈ ಮಾಡಿ. ಈಗ ಒಂದು ಬಾಣಲೆಗೆ 2 ಟೀಸ್ಪೂನ್ ಎಣ್ಣೆ ಮತ್ತು 3 ಟೀಸ್ಪೂನ್ ಘೀಯನ್ನು ಹಾಕಿ, ಇದಕ್ಕೆ ಸಾಸಿವೆ ಸ್ವಲ್ಪ ಒಂದು ಚಮಚ ಸಾಸಿವೆಯನ್ನು ಹಾಕಿ, 1 ಈರುಳ್ಳಿಯನ್ನು ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಇದಕ್ಕೆ 1/2 ಟೊಮೆಟೊ ಸಾಕು, ಜಾಸ್ತಿ ಹಾಕಬೇಡಿ. 1/2 ಟೊಮೆಟೊವನ್ನು ಹಾಕಿ ಫ್ರೈ ಮಾಡಿ, ಅದು ಸಾಫ್ಟ್ ಆಗಬೇಕು ಅಷ್ಟುವರೆಗೆ ಫ್ರೈ ಮಾಡಿ. ನಂತರ ನಾವು ಗ್ರೈಂಡ್ ಮಾಡಿದ ಪೇಸ್ಟ್ ಉಂಟಲ್ಲ, ಚಿಲ್ಲಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಎಷ್ಟು ಆಗ್ತದೆ ಅಷ್ಟು ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ. ನಂತರ ಇದಕ್ಕೆ 1/2 ಟೀಸ್ಪೂನ್ ಜೀರಿಗೆ ಪೌಡರ್, 1/2 ಟೀಸ್ಪೂನ್ ಪೆಪ್ಪರ್ ಪೌಡರ್, 1/2 ಟೀಸ್ಪೂನ್ ಕೊತ್ತಂಬರಿ ಪೌಡರ್, 1/2 ಟೀಸ್ಪೂನ್ ಹಳದಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ನಂತರ ಇದಕ್ಕೆ 2 ಟೀಸ್ಪೂನ್ ಸೋಯಾ ಸಾಸ್, 2 ಟೀಸ್ಪೂನ್ ರೆಡ್ ಚಿಲ್ಲಿ ಸಾಸ್, 2 ಟೀಸ್ಪೂನ್ ಟೊಮೆಟೊ ಕೆಚಪ್ ಹಾಕಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ
ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಫ್ರೈ ಮಾಡಿದ ಚಿಕನ್ ಅನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ನಾವು ಫ್ರೈ ಮಾಡಿದ ಈರುಳ್ಳಿ ಗೋಡಂಬಿ ಮತ್ತೆ ದ್ರಾಕ್ಷಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಉರುವಲ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು